ಇವತ್ತು ನಾವು ಒಂದು ಹಳೆಯ ಕಾಲದ ತಿಂಡಿ ರೆಸಿಪಿಯನ್ನು ಮಾಡೋಣ ತುಂಬ ರುಚಿಯಾಗಿರುತ್ತೆ ಸುಮಾರು ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು ಗೊತ್ತಿರೋರಿಗೆ ಮರೆತು ಹೋಗಿರ್ಬೋದು ನನ್ನ ಅಜ್ಜಿ ಮಾಡ್ತಾ ಇದ್ದಂತಹ ಎಲೆ ರೊಟ್ಟಿ ಅಕ್ಕಿ ರೊಟ್ಟಿಯನ್ನೇ ಸ್ವಲ್ಪ ಡಿಫ್ರೆಂಟಾಗಿ ಬಯ ಬಾಳೆ ಎಲೆಯಲ್ಲಿ ಮಾಡುವಂಥದ್ದು ಬಾಳೆ ಎಲೆಯ ಪರಿಮಳದೊಂದಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಈಗಿನ ಕಾಲದ ಮಕ್ಕಳಿಗೆಲ್ಲ ಈ ರೀತಿಯ ತಿಂಡಿಗಳ ಪರಿಚಯನೇ ಇಲ್ಲ ಖಂಡಿತ ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಘಮ ಘಮ ಅಂತ ಪರಿಮಳ ಬರ್ತಾ ಇರೋ ಈ ಎಲೆ ರೊಟ್ಟಿ ಮೇಲೆ ಬಿಸಿ ಬಿಸಿ ರೊಟ್ಟಿ ಮೇಲೆ ಬೆಣ್ಣೆ ಹಾಕಿ ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ ಸೊ ನಾನು ಬೆಣ್ಣೆ ಒಟ್ಟಿಗೆ ಈ ರೊಟ್ಟಿಯನ್ನು ಸರ್ವ್ ಮಾಡಿದ್ದೀನಿ ಈ ಎಲೆ ರೊಟ್ಟಿಯನ್ನು ಮಾಡೋದು ಹೇಗೆ ನೋಡೋಣ ಬನ್ನಿ ಮೊದಲಿಗೆ ನಾನು ರೊಟ್ಟಿ ಮಾಡಲಿಕ್ಕೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಕೇವಲ ಅಕ್ಕಿ ಹಿಟ್ಟನ್ನು ಹಾಕಿ ಮಾಡೋ ರೊಟ್ಟಿ ಅಲ್ಲ ಇದಕ್ಕೆ ಇದು ಇದಕ್ಕೆ ಒಂದು ಕಾಲು ಕಪ್ಪಿನಷ್ಟು ರವೆ ಹಾಕಬೇಕಾಗತ್ತೆ ಅಕ್ಕಿ ರವೆ ಹಾಕಿದ್ರೂ ಆಗುತ್ತೆ ಅಥವಾ ಈ ರೀತಿ ಉಪ್ಪಿಟ್ಟಿನ ರವೆ ಹಾಕಿದ್ರೂ ಆಗುತ್ತೆ ನಾನಿಲ್ಲಿ ಒಂದು ಕಾಲು ಕಪ್ಪಿನಷ್ಟು ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ ಹುರಿದೇ ಇರುವಂತಹ ರವೆ ಹುರಿಬೇಕಂತ ಏನಿಲ್ಲ ಇದಕ್ಕೊಂದು ಮುಕ್ಕಾಲು ಕಪ್ಪಿನಷ್ಟು ಗಟ್ಟಿಯಾಗಿರುವಂತಹ ಮೊಸರನ್ನು ತೊಗೋಬೇಕು ಕೆನೆ ಭರೆತ ಮೊಸರಿದ್ರೆ ಅದನ್ನೇ ತೊಗೊಳ್ಳಿ ಚೆನ್ನಾಗಾಗುತ್ತೆ ತುಂಬ ಹುಳಿ ಮೊಸರಲ್ಲಿ ಬೇಡ ಮೊದಲಿಗೆ ಇದನ್ನ ಹಾಗೆ ಒಂದ್ಸಲ ಕಲಿಸ್ಕೋಬೇಕಾಗುತ್ತೆ ಇಲ್ಲಿ ನಾವು ಬರೀ ಅಕ್ಕಿ ಹಿಟ್ಟನ್ನು ಅಥವಾ ಬರೀ ರವೆಯನ್ನು ಉಪಯೋಗಿಸ್ತಾ ಇಲ್ಲ ಎರಡನ್ನೂ ಹಾಕಿರೋದ್ರಿಂದ ಮೃದುವಾಗೂ ಇರುತ್ತೆ ಗರಿ ಗರಿಯಾಗೂ ಸಹ ಇರುತ್ತೆ ಇದನ್ನ ಮೊದಲಿಗೆ ಮೊಸರಿನಲ್ಲಿ ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡು ಒಂದು ಕಾಲು ಕಪ್ಪಿನಷ್ಟು ನೀರನ್ನು ಹಾಕಿಬಿಟ್ಟು ಪೂರ್ತಿಯಾಗಿ ಕಲಸಿ ಟೈಮ್ ಇದೆ ಅಂತಂದ್ರೆ ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡಿ ರವೆ ಹಾಕಿರೋದ್ರಿಂದ ಆ ರವೆ ಮೊಸರಿನಲ್ಲಿ ಚೆನ್ನಾಗಿ ಅರಳುಕೊಂಡು ನೆಂದ್ರೆ ಚೆನ್ನಾಗಾಗುತ್ತೆ ಟೈಮ್ ಇಲ್ಲ ತಕ್ಷಣ ಮಾಡ್ಕೋಬೇಕು ಅಂತಂದರೆ ನೀವು ಖಂಡಿತ ತಕ್ಷಣಕ್ಕೆ ಇದನ್ನು ಮಾಡ್ಕೋಬೋದು ನಾನಿಲ್ಲಿ ಒಂದು ಹತ್ತು ನಿಮಿಷ ಇದನ್ನು ಮುಚ್ಚಿ ನೆನೆಯೋದಕ್ಕೆ ಬಿಡ್ತಾ ಇದ್ದೇನೆ ಮೊದಲೆಲ್ಲ ತುಂಬ ಬಾಳೆ ಎಲೆ ಇರ್ತಾ ಇತ್ತು ಅವಾಗ ಮಾಡ್ತಾ ಇದ್ದಂತಹ ರೊಟ್ಟಿ ಹಬ್ಬ ಅನ್ ಪೂಜೆ ಅಂತಂದಾಗ ಎಲೆ ಇರುತ್ತಲ್ವ ಖಂಡಿತ ಟ್ರೈ ಮಾಡಿ ನೋಡ್ಬೋದು ಹತ್ತು ನಿಮಿಷ ಆಗಿದೆ ಈಗ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ ಹಾಕ್ತಾ ಇದ್ದೀನಿ ಮತ್ತು ಖಾರಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಹಸಿಮೆಣಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪು ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು ಇಲ್ಲಿ ಈರುಳ್ಳಿ ಕಂಪ್ಲೀಟ್ಲಿ ಆಪ್ಷನಲ್ ಬೇಕಿದ್ರೆ ಹಾಕ್ಬೋದು ಇಲ್ಲಾಂದರೆ ಹಾಗೆ ಸಹ ಮಾಡ್ಬೋದು ಮತ್ತು ಒಂದು ಎರಡು ದೊಡ್ಡ ಚಮಚದಷ್ಟು ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀನಿ ಕಾಯಿ ತುರಿ ಹಾಕಿದ್ರೆ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚದಷ್ಟು ಜೀರಿಗೆಯನ್ನು ಸೇರಿಸ್ಬಿಟ್ಟು ಚೂರು ನೀರನ್ನು ಹಾಕ್ಕೊಂಡು ಮೆದುವಾದ ಹಿಟ್ಟನ್ನು ಕಲಿಸ್ಕೋತೀನಿ ತುಂಬ ಗಟ್ಟಿ ಹಿಟ್ಟನ್ನು ಕಲಿಸ್ಕೊಬಿಡಿ ಕೈ ಿನಲ್ಲಿ ನಮಗೆ ಬಾಳೆ ಎಲೆ ಮೇಲೆ ಹರಡಲಿಕ್ಕೆ ಬರಬೇಕು ಆ ಹದದಲ್ಲಿ ಇರಬೇಕು ಆವಾಗಲೇ ಇದು ಮೃದುವಾಗೂ ಇರುತ್ತೆ ಬೇಯಿಸಿದ ಮೇಲೆ ಗರಿ ಗರಿನೂ ಆಗುತ್ತೆ ಹಿಟ್ಟನ್ನು ಗಟ್ಟಿ ಮಾಡ್ಕೊಂಬಿಟ್ರೆ ಕಟಕ್ಲಾಗ್ಬಿಡುತ್ತೆ ರೊಟ್ಟಿ ಹಾಗಾಗಿ ಮೊಸರನ್ನ ಹಾಕಿರೋದ್ರಿಂದ ಅಕ್ಕಿ ರೊಟ್ಟಿಗಿಂತ ಡಿಫ್ರೆಂಟ್ ಆಗಿರುತ್ತೆ ಖಂಡಿತ ಟ್ರೈ ಮಾಡಿ ನೋಡ್ಬೋದು ನೋಡಿ ಪೂರ್ತಿಯಾಗಿ ಹಿಟ್ಟನ್ನು ಕಲಸಿ ಆಯಿತು ಹೆಸರು ಹೇಳೋ ಹಾಗೆ ಎಲೆ ರೊಟ್ಟಿ ಆಗಿರೋದ್ರಿಂದ ಬಾಳೆ ಎಲೆ ಬೇಕಾಗತ್ತೆ ಬಾಳೆ ಎಲೆಯನ್ನು ನಾನು ಚೆನ್ನಾಗಿ ತೊಳೆದು ಒರೆಸಿಟ್ಕೊಂಡಿದ್ದೀನಿ ಇದಕ್ಕೊಂದು ಕಾಲು ಚಮಚದಷ್ಟು ತೆಂಗಿನೆಣ್ಣೆ ಇದ್ದೀನಿ ನೀವು ಯಾವುದೇ ಎಣ್ಣೆ ಬೇಕಿದ್ರೂ ಹಾಕ್ಬೋದು ಆದರೆ ನಾವಿಲ್ಲಿ ಬಾಳೆ ಎಲೆ ಮೇಲೆ ಮಾಡಿರೋದ್ರಿಂದ ಆ ಎಣ್ಣೆ ಬಾಳೆ ಎಲೆ ಪರಿಮಳ ತುಂಬ ಚೆನ್ನಾಗಿರುತ್ತೆ ಈ ರೊಟ್ಟಿಗೆ ಮಧ್ಯಮ ಗಾತ್ರದ ಉಂಡೆಗಳನ್ನು ಮಾಡಿಕೊಂಡು ತೆಳುವಾಗಿ ರೊಟ್ಟಿಯನ್ನು ತಟ್ಕೊಳ್ಳಿ ದಪ್ಪ ದಪ್ಪ ಮಾಡ್ಕೋಬೇಡಿ ತೆಳುವಾಗಿ ತಟ್ಕೊಳ್ಳಿ ನೀರು ಕೈಯನ್ನು ಮಾಡಿಕೊಂಡು ಈ ರೀತಿ ಕೈಗೆ ತಣ್ಣೀರನ್ನು ಹಚ್ಚಿಸ್ಕೊಂಡು ರೊಟ್ಟಿಯನ್ನು ತಟ್ಟಿದ್ರೆ ಕೈಗೆ ಅಂಟೋದು ಇಲ್ಲ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ನೀವು ರೊಟ್ಟಿಯನ್ನು ಮಾಡ್ಕೊಳ್ಬೋದು ಒಂದು ಬಾಳೆ ಎಲೆ ಮೇಲೆ ನಾವು ರೊಟ್ಟಿಯನ್ನು ತಟ್ಟಿ ಮತ್ತೊಂದು ಬಾಳೆ ಎಲೆಯನ್ನು ಅದರ ಮೇಲೆ ಮುಚ್ಚಿ ಬೇಯಿಸುವಂಥದ್ದು ಇದನ್ನು ಡೈರೆಕ್ಟಾಗಿ ತವಾದ ಮೇಲೆ ಹಾಕಿ ಬೇಯಿಸೋದಲ್ಲ ನಾನು ಆಗಲೇ ಹೇಳಿದಾಗೆ ಬಾಳೆ ಎಲೆಯ ಪರಿಮಳ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಕಾವಲಿಯನ್ನು ಕಾಯಲಿಕ್ಕೆ ಇಟ್ಟು ಮಾಡಿರೋಂತಹ ಬಾಳೆ ರೊಟ್ಟಿ ಮಾಡಿರೋಂತಹ ಬಾಳೆ ಎಲೆಯನ್ನು ಅದರ ಮೇಲೆ ಇಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಕಡೆ ಇದು ಚೆನ್ನಾಗಿ ಬೆಂದ ಮೇಲೆ ನಿಧಾನಕ್ಕೆ ಇದನ್ನು ಇನ್ನೊಂದು ಕಡೆ ತಿರುಗಿಸ್ಕೊಳ್ಳೋದು ನೋಡಿ ಬಾಳೆ ಎಲೆ ಸಹ ಬಾಡಿ ಬರ್ತಾ ಇದೆ ಈ ರೀತಿ ಬಾಡ್ತು ಅಂತಂದರೆ ರೊಟ್ಟಿ ಸಹ ಬೆಂದಿದೆ ಅಂತ ಅರ್ಥ ನೋಡಿ ಈಸಿಯಾಗಿ ಅದು ತೆಗಿಲಿಕ್ಕೆ ಸಹ ಬರುತ್ತೆ ಚೂರು ಬಾಳೆ ಎಲೆಗೆ ಇದು ಅಂಟ್ಕೊಳ್ಳೋದಿಲ್ಲ ನಾನು ಆಗಲೇ ಹೇಳಿದಾಗೆ ಈ ಸ್ಮೋಕಿ ಸ್ಮೆಲ್ ಅಂದರೆ ಆ ಸುಟ್ಟಿರೋಂತಹ ಬಾಳೆ ಎಲೆಯ ಪರಿಮಳ ರೊಟ್ಟಿ ಮೇಲೆ ಬರುತ್ತೆ ಹಾಗಾಗಿ ಇದು ಡಿಫ್ರೆಂಟಾಗಿರುತ್ತೆ ತಿನ್ನೋದಕ್ಕೂ ಸಹ ಚೆನ್ನಾಗಿರುತ್ತೆ ಇಲ್ಲಿ ನೀವು ಎಣ್ಣೆ ತುಪ್ಪ ಏನಾದರೂ ಹಾಕಿ ಬೇಯಿಸ್ಬೋದು ಇಲ್ಲ ಏನು ಬೇಡ ಅಂತಂದರೆ ಹಾಗೆ ನೀವು ಇದನ್ನು ಬೇಯಿಸ್ಕೊಳ್ಬೋದು ನಾನೊಂದು ಅರ್ಧ ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಸೇರಿಸ್ಬಿಟ್ಟು ಎರಡೂ ಕಡೆ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ನಿಮಗೆ ತುಂಬ ಗರಿಗರಿ ಬೇಕು ಅಂತಂದರೆ ಬಾಳೆ ಎಲೆಯಿಂದ ತೆಗಿಲಿಕ್ಕೆ ಬಂದ ಮೇಲೆ ಬೆಂದ ಮೇಲೆ ಡೈರೆಕ್ಟಾಗಿ ಕಾವಲಿಯಲ್ಲಿ ಸಹ ಬೇಯಿಸ್ಕೊಳ್ಬೋದು ಬಾಳೆ ಎಲೆ ಈ ರೀತಿ ಸ್ವಲ್ಪ ಬಣ್ಣ ಮಾಸ್ಬೇಕು ಅಲ್ಲಿ ತನಕ ಬೇಯಿಸ್ಕೊಂಡ್ರೆ ರೊಟ್ಟಿ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಈಸಿಯಾಗಿ ತೆಗೆಯೋದಕ್ಕೆ ಬರ್ತಾ ಇದೆ ಅಂತ ಈ ರೀತಿ ತವಾದ ಮೇಲೆ ಒಂದು ಸೆಕೆಂಡ್ ಅಥವಾ ಒಂದು ಎರಡು ಸೆಕೆಂಡ್ ಹಾಕಿಬಿಟ್ಟು ತೆಕ್ಕೊಂಡ್ರೆ ಗರಿಗರಿಯಾಗಿ ಸಹ ಇರುತ್ತೆ ಬಿಸಿ ಬಿಸಿಯಾಗಿರುವಂತಹ ಎಲೆ ರೊಟ್ಟಿ ಅಥವಾ ಬಾಳೆ ಎಲೆ ರೊಟ್ಟಿ ತಯಾರಾಯಿತು ಈ ಬಿಸಿ ಬಿಸಿ ರೊಟ್ಟಿಗೆ ಬೆಣ್ಣೆ ಕಾಯಿ ಚಟ್ನಿ ಅಥವಾ ಯಾವುದೇ ಪಲ್ಯ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ನಾನಿವತ್ತು ಬೆಣ್ಣೆ ಮತ್ತು ಆಲೂಗಡ್ಡೆ ಬದನೆಕಾಯಿ ಗೊಜ್ಜಿನೊಟ್ಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ಈ ಸೈಡ್ ಗೊಜ್ಜಿನ ರೆಸಿಪಿಯನ್ನು ನಾನು ಆಲ್ರೆಡಿ ತೋರಿಸಿದ್ದೇನೆ ನೀವು ನೋಡಿಲ್ಲ ಅಂತಂದರೆ ನನ್ನ ಚಾನಲಲ್ಲಿದೆ ಚೆಕ್ ಮಾಡ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಮಾಡೋದು ಎಷ್ಟು ಈಸಿ ಇದೆ ಅಂತ ಅಷ್ಟೇ ರುಚಿಯಾಗಿ ಸಹ ಇರುತ್ತೆ ನೀವು ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳಿಸಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ